ಇವಾಗ ಏನಂತಂದ್ರೆ ಈ ಸಸ್ಟೈನಬಲ್ ಅನ್ನೋದಕ್ಕೆ ಒಂದು ಸಾವಯವದಲ್ಲಿ ನಿದರ್ಶನ ಅಂತಂದ್ರೆ ಸತತವಾಗಿ ಪ್ರಯತ್ನ ಇದ್ದೇ ಇರಬೇಕು ಸರ್. ನಾವು ಮಾಡಿ ವ್ಯವಸಾಯ ಮಾಡಿ ಬೇರೆಯವ್ರು ಮಾರ್ಬಿಟ್ಟು ಸುಮ್ಮನೆ ಇರ್ತೀವಿ ಅಂದರೆ ಅದರಲ್ಲಿ ಸಸ್ಟೈನಬಲ್ ಇಲ್ಲ. ನಾವೇ ನೇರ ಮಾರುಕಟ್ಟೆ ಮಾಡಬೇಕು ಕಂಟಿನ್ಯೂಸ್ ಆಗಿ. 2 ವರ್ಷ ನನಗೆ ತಾಳ್ಮೆನೇ ಇರಲಿಲ್ಲ ಸಾವಯವ ಕೃಷಿ ಮಾಡ್ಬೇಕಾದ್ರೆ. ನಮ್ಮ ತಂದೆ ತಾಯಿ ಏನಾರು ಅಂದ್ಬಿಟ್ರೆ ಯಾವ ಸಲಕರಣೆ ಹಿಡಿದಿರ್ತೀವಿ ಕೃಷಿ ಸಲಕರಣೆ ಅಲ್ಲಿ ಬಿಸಾಕ್ಬಿಟ್ಟು ಹೊರಟಾಗ್ತಿದ್ದೆ ಊರಿಗೆ ನಾನು. 2017 ಸಾವಯವ ಕೃಷಿ ನಾನು 2016-17 ಸ್ಟಾರ್ಟ್ ಮಾಡಿದ್ಬೇಕಾರೆ ಎಷ್ಟೇ ಬೈದ್ರು ಕೆಲಸ ಮಾಡೋದು ಬಿಡ್ತಿರಲಿಲ್ಲ ಸರ್. 4-5 ಧರ್ಮಸ್ಥಳಕ್ಕೆ ಹೋಗಿ ಸೀಬೆ ಉಪ್ಪಿನಕಾಯಿ ಮಾಡಿ ಪ್ರೈಸ್ ತಂದಿದ್ದಾರೆ. ಸೀಬೆ ಉಪ್ಪಿನಕಾಯಿಯಿಂದ ನಮ್ಮ ಚಾಮರಾಜನಗರ ಗುರುತಿಸ್ಕೊಂಡಿದ್ದೆ ಅವರಿಂದ. ಏ ಅವ್ರನ್ನ ಪರಿಚಯ ಮಾಡಿಸ್ರಿ. ಇಲ್ಲ ಸರ್ ಖಂಡಿತ ಎಪಿಸೋಡ್ ಮಾಡೋಣ. ಸರಿ ಸರ್. ಅವ್ರ ಹತ್ರ ಖಾರದ ಪುಡಿ ಹಾಕೊಡ್ತಾರೆ ಮತ್ತೆ ಬಿಸಿಬೇಳೆ ಬಾತ್ ಪುಡಿ ಸಾಕಷ್ಟು ಅನುಭವ ಇದೆ ಸರ್ ಅವರು. ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಡಿಗ್ರಿ ಓದಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಸರ್? ಮೈಸೂರಲ್ಲಿ 4 ಕಂಪ್ನಿ ಕೆಲಸ ಮಾಡಿದೆ 4 ವರ್ಷ. ಒಂದೊಂದು ಇದರಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ ಕೆಲಸ ಇಲ್ಲವೆ. ಒಂದು ಎಚ್ ಯು ಎಲ್ ಅಂತ, ಇನ್ನೊಂದು ಎಲ್ ಎನ್ ಟಿ, ಇನ್ನೊಂದು ವಿಕ್ರಾಂತ್ ರೇಡಿಯಲ್ ಟೈಪ್ ಪ್ಲ್ಯಾಂಟು. ಇಲ್ಲೆಲ್ಲವೇ ಕಂಪ್ಯೂಟರ್ ಬೇಸಿಕ್ ಮಾಡಿದೆ ಒಂದು 2 ವರ್ಷ. ಮಾಮೂಲಿ ಮೆಕ್ಯಾನಿಕಲ್ ಆಗಿ ಮಾಡಿದೆ. ನಾವು ಓದಿರೋದೇ ಒಂದು, ಮಾಡ್ತಾ ಇದ್ದ ಕೆಲಸನೇ ಇನ್ನೊಂದು. ಮತ್ತು ವೀಕ್ಲಿ ವೀಕೆಂಡಲ್ಲೆಲ್ಲ ನಾವು ಫಾರ್ಮಿಂಗ್ ಬರ್ತಿದ್ದೆ, ಇಲ್ಲ ಹಸು ದನ ಕರುಗಳು ಮೇಯಿಸ್ತಿದ್ದೋ. ಮಾಮೂಲಿ ನಮ್ಮ ತಂದೆ ಜೊತೆಗೆ ವ್ಯವಸಾಯ ಮಾಡ್ತಿದ್ದೋ. ಸಂಪೂರ್ಣವಾಗಿ ನಿಂತಿದ್ದು ಅಂತಂದರೆ 2016 ಈಚೆಗೆ. ಅದಕ್ಕೆ ಮೊದಲಾಗೆ ನಾವು ನಮ್ಮ ಜಮೀನನ್ನ ನಮ್ಮ ತಂದೆ ಮಾಡ್ತಾಯಿದ್ರು. ನಾವು ವ್ಯವಸಾಯದಲ್ಲಿ ಭಾಗಿಯಾಗ್ತಾಯಿದ್ದೆ. ಸೈಕಲಲ್ಲಿ ಟೊಮೊಟೊ ಹುಡ್ಕೊಂಡೋಗಿ ಮಾರ್ಕೆಟ್ ಕಿಟ್ಬಿಟ್ಟು ಕಾಲೇಜ್ಗೆ ಪಿ ಯು ಸಿಗೆ ಹೋಗ್ತಿದ್ವಿ ನಾವು. 60 ಕೆಜಿ ಕೂಡ ಅದನ್ನು ಸೈಕಲಲ್ಲಿ ಹೊಡ್ಕೊಂಡು ಹೋಗ್ತಿದ್ದೆ ಅವಾಗ. ಅವಾಗಿಂದ ನಿಮ್ಮ ಮಣ್ಣಿನ ನಂಟಿ? ನಾವು ನೇರ ಮಾರುಕಟ್ಟೆಗೆ ಸ್ಫೂರ್ತಿ ಏನಂತಂದರೆ ನಾವು SLC ಪಿ ಯು ಸಿವರೆಗೂ 2-3 ಹಳ್ಳಿಗೆ ಟೊಮೊಟೊ ಮಾರಕ್ಕೆ ಹೋಗ್ತಿದ್ದೆ ನಾನು. ಕೆಜಿ 2 ರೂಪಾಯಿ 4 ರೂಪಾಯಿ ಅವಾಗ. ಎಷ್ಟು ಒಂದು 15-16 ವರ್ಷದ ಹಿಂದೆ, ಜಾಸ್ತಿನೇ ಆಗೈತೆ 20 ವರ್ಷದ ಹಿಂದೆ ಅನ್ಬೋದು. ಈಗ ಅಷ್ಟು ಕಂಪನಿಗಳಿಗೆ ಕೆಲಸಕ್ಕೆ ಹೋದ್ರಲ್ಲ, ಯಾಕೆ ಅದನ್ನ ಬಿಟ್ಟು ನಿಮ್ಗೆ ಕೃಷಿಗೆ ಬರಬೇಕು ಸರ್? ಅಲ್ಲಿ ಏನಂತಂದ್ರೆ ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ಲ ಹಂಗೆ. ಅಲ್ಲಿ 15-16 ವರ್ಷದ ಹಿಂದೆ ಮಾಡ್ಬೇಕಾದ್ರೆ LNT ಅಂತ 4,800 ರೂಪಾಯಿ ಕೆಲಸ ಮಾಡ್ತಾ ಇದ್ದೆ. ಊರಿಗೆ ಬರ್ಬೇಕಾದ್ರೆ 0 ಬಸ್ ಚಾರ್ಜ್ಗೆ ಅಷ್ಟೇ ಇರ್ತಿದ್ದು. ಹೋಗ್ಬೇಕಾದ್ರೆ ನಮ್ಮ ತಂದೆ ತಾಯಿ ಕೈಯಲ್ಲೇ ದುಡ್ಡು ಇಸ್ಕೊಂಡು ಮತ್ತೆ 1 ವಾರ ಅದನ್ನ ಖರ್ಚು ಮಾಡ್ತಿದ್ದೆ. ಇಲ್ಲಿಂದ ರೇಷನ್ ತಗೊಂಡು ಹೋಗ್ತಿದ್ದೆ. ಮತ್ತೆ ಇನ್ನೊಂದು ಕಂಪ್ನಿ ಚೇಂಜ್ ಮಾಡಿದೆ, ಅಲ್ಲೂ ಅಷ್ಟೇ 8,000 ರೂಪಾಯಿ ಬಂತು. 4,800 ರಿಂದ 8,000 ರೂಪಾಯಿ ಬಂತು. ಅದು ಅಷ್ಟೇ, 8,000 ರೂಪಾಯಿ ದುಡಿಮೆ ಮಾಡಿದ್ರೆ 1,000 ರೂಪಾಯಿ ಬಾಡಿಗೆ ಹೋಗ್ತಿತ್ತು. ಮತ್ತೆ ನನ್ನ ಬೈಕ್ ತಗೊಂಡು ಹೋಗ್ತಿದ್ದೆ, ಬೈಕ್ ಪೆಟ್ರೋಲು, ವಾರಕ್ಕೊಂದ್ಸತಿ ಊರಿಗೆ ಬತ್ತಿದ್ದೆ. ತಂದೆ ತಾಯಿಗಳಿಗೆ ಏನೂ ಕೊಡೋಕ್ಕಾಗ್ತಿರ್ಲಿಲ್ಲ ನನ್ನದು ಹಣಕಾಸಿನ ಸವಲತ್ತನ್ನ. ಅದನ್ನ ಇದರಲ್ಲಿ ಇನ್ನೊಂದು 13,000 ರೂಪಾಯಿಗೆ ರೀಚ್ ಆದೆ ಎಲ್ಲೇ ಇದು ರೇಡಿಯಲ್ ಟೈರ್ ಪ್ಲ್ಯಾಂಟ್ ಹತ್ರ. ಅಲ್ಲಿ 48 ಗಂಟೆ ಟೈಮ್ನು ದುಡಿತಿದ್ದೆ. 24 ಗಂಟೆ ಟೈಮ್ ಅಲ್ಲ, 48 ಗಂಟೆ ಟೈಮ್ ಕೆಲಸ ಮಾಡಿದ್ದೀನಿ. ಕಂಟಿನ್ಯೂ ಸರ್. ಅಲ್ಲೇ ಊಟ ಸಿಕ್ತಿತ್ತು, ಅಲ್ಲೇ ಮಲ್ಕೊಳಕ್ ಜಾಗನೂ ಸಿಕ್ತಿತ್ತು. ನೈಟ್ ಪೂರ್ತಿ ಕೆಲಸ ಮಾಡೋದು ಸರ್. ವೇಯಿಂಗ್ ಇದೆಯಲ್ಲ, ವೇ ಬಿಡ್ಸು, ಅಲ್ಲಿ ಕೆಲಸ ಮಾಡ್ತಿದ್ದೆ. ಇಷ್ಟೆಲ್ಲ ಸರ್ಕಸ್ ಮಾಡಿ ಮತ್ತೆ ಯಾಕೆ ಇಲ್ಲೇ ಒದ್ದಾಡಬೇಕು ಅನ್ಬಿಟ್ಟು ಮತ್ತೆ ಭೂಮಿಗೆ ಬಂದು. 48 ಗಂಟೆ ದುಡಿದ್ರು ಹೊಟ್ಟೆ ತುಂಬಲಿಲ್ಲ. ಹೊಟ್ಟೆ ತುಂಬಲಿಲ್ಲ ಸರ್. 13,000 ರೂಪಾಯಿ ಸಿಕ್ತಿತ್ತು, ಅದ್ರ ಮೇಲೆ ಓಟಿ ಮಾಡ್ತಿದ್ದೋ ಆದ್ರೂ ಹೊಟ್ಟೆ ತುಂಬ್ತಿರ್ಲಿಲ್ಲ. ಇವಾಗ ಏನಂತಂದ್ರೆ ಈ ಸಸ್ಟೈನಬಲ್ ಅನ್ನೋದಕ್ಕೆ ಒಂದು ಸಾವಯವದಲ್ಲಿ ನಿದರ್ಶನ ಅಂತಂದ್ರೆ ಸತತವಾಗಿ ಪ್ರಯತ್ನ ಇದ್ದೇ ಇರಬೇಕು ಸರ್. ನಾವು ಮಾಡಿ ವ್ಯವಸಾಯ ಮಾಡಿ ಬೇರೆಯವ್ರು ಮಾರ್ಬಿಟ್ಟು ಸುಮ್ಮನೆ ಇರ್ತೀವಿ ಅಂದ್ರೆ ಅದ್ರಲ್ಲಿ ಸಸ್ಟೈನಬಲ್ ಇಲ್ಲ. ನಾವೇ ನೇರ ಮಾರುಕಟ್ಟೆ ಮಾಡಬೇಕು. ಅವಾಗಿದೆ ಬೆಂಗಳೂರಿಗೂ ಕಳಿಸ್ತಿದ್ದೋ, ಮತ್ತೆ ಕೇರಳಕ್ಕೂ ಕಳಿಸ್ತಿದ್ದೋ ತರಕಾರಿಗಳನ್ನ. ಇಲ್ಲೇ ತಗೊಳ್ತಿರು ಬಂದು ಕೇರಳದವ್ರು. ಕೇರಳದಲ್ಲಿ ಸುಮಾರು ಒಂದು 3-4 ಅಂಗಡಿಯವರು ಮತ್ತೆ ಅಲ್ಲಿ ಸಾವಯವ ಒಕ್ಕೂಟ ಮಾಡ್ಕೊಂಡಿದಾರಲ್ಲ ಅವರು ಬಂದು ತಗೋತಾ ಇದ್ರು ಸರ್. ಇಲ್ಲೇ ಕೇರಳ ಕೊರೋನಾ ಟೈಮಲ್ಲಿ ಬಾರ್ಡರ್ ಹೋಗಿ ಲೋಡ್ ಮಾಡಿ ಕಳಿಸ್ತಿದ್ದ. ಕೊರೋನಾ ಟೈಮಲ್ಲೂ ಕುಂತಿಲ್ಲ. ಇಲ್ಲಿಂದ ಅಪ್ ಟು ನಾನು 1/2 ಎಕರೆ ಸೊಪ್ಪು ಹಾಕ್ಬಿಟ್ಟಿದ್ದೆ. ಕೊರೋನಾ ಬಂತು, ಮಾರ್ಕೆಟಿಂಗ್ ಇಲ್ಲ, ನಾನೇ ಗಾಡೀಲಿ ನಗರ ಹತ್ರ ನಾ ಇಲ್ಲಿ ಹಳ್ಳಿಯಲ್ಲಿ ನಮ್ಮ ಫ್ರೆಂಡ್ಸ್ಗಳಿದ್ರು ಅವ್ರ ಕುಟುಂಬಕ್ಕೆ ಕೊಟ್ಟು ನಗರದಿಂದ ವಾಪಸ್ ಊರಿಗೆ ಬತ್ತಿದ್ದೆ. ಕೊರೋನಾ ಟೈಮಲ್ಲೂ ಕುಂತಿಲ್ಲ ಸರ್, ಮಾರ್ಕೆಟಿಂಗ್ ಬಿಸಿ ನಿರಂತರವಾಗಿತ್ತು. ಓಕೆ, ಈಗ ಇನ್ನ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ನಿಮ್ಮ ತಂದೆಯವರು ಕೃಷಿ ಮಾಡ್ತಿದ್ರು, ನೀವೀಗ ಸಾವಯವ ಅಂತ ಬಂದ್ರಿ, ಅವ್ರು ಯಾವ ಕೃಷಿ ಅಂತ ಹೇಳ್ತಿದ್ರು ಅದಕ್ಕೆ ನಿಮ್ಮ ತಂದೆಯವರು ಮಾಡೋದಕ್ಕೆ? ಅಂದ್ರೆ ಅವ್ರಿಗೆ
ಡಿಫ್ರೆನ್ಸು ಅಷ್ಟೊಂದು ಇಲ್ಲ. ಏನಂತಂದರೆ ಸಾವಯವ ಕೃಷಿ ಅಂದ್ರೇನು ಅಷ್ಟು ನಾಲೆಡ್ಜು ಅನ್ನೋದು ಬರಲ್ಲ ಅವ್ರಿಗೆ. ಕೆಮಿಕಲ್ಲು ಜಮೀನಲ್ಲಿ ಕೆಮಿಕಲ್ ಹಾಕದೆ ಬರಲ್ಲ ಅನ್ನೋದೊಂದು ಮನೋಭಾವನೆ ಎಲ್ಲರಿಗೂ ಇದೆ ಸರ್. ಇಲ್ಲಿವರೆಗೂ ಕೆಮಿಕಲ್ ಕೆಮಿಕಲ್ ಹಾಕ್ದೇ ಜಮೀನು ಫಲವತ್ತತೆ ಆಗಲ್ಲ ಮತ್ತು ಬೆಳೆ ಬರಲ್ಲ ಅನ್ನೋ ಉದ್ದೇಶ. ತಿಳುವಳಿಕೆ ಹೇಗೆ ಬರ್ತದೆ ಎಲ್ಲರಿಗೂ ಅಂತಂದರೆ, ಒಂದು 20-25 ವರ್ಷ ಹಿಂದೆ ಹೋದರೆ ಏನಾಗ್ತಿದ್ರು ಜಮೀನಿಗೆ, ದನ ಕರುಗಳು ಯಥೇಚ್ಛವಾಗಿತ್ತು, ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು. ಅಲ್ಲಿಗೆ ಸಿಂಪರಣೆ ಅಂತ ಬಂದಾಗ ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು ಇವನ್ನೆಲ್ಲ ಉಪಯೋಗಿಸ್ಕೊಂಡು ಕಷಾಯ ಮಾಡ್ಕೊಂಡು ಸ್ಪ್ರೇ ಮಾಡ್ತಿದ್ರು. ಇಲ್ಲ ನನಗೆ ಅನುಭವ ಹೆಂಗೆ ಅಂತಂದರೆ, ಈ ತೊಗರಿ ಕಡಲೆ ಇದನ್ನೆಲ್ಲವೇ ಅಲ್ಲಿ ಹುಳ ಬರ್ತಿದ್ದೋ ಅದನ್ನು ಓಡಿಸ್ಬೇಕು ಅಂತಂದರೆ ಈ ಹೊಂಗೆ ಬೇವು ಎಕ್ಕ ಇದನ್ನೆಲ್ಲ ಬಳಕಡ್ಡಿ ರೀತಿ ಮಾಡ್ಕೊಂಡು ಕಟ್ಕೊಂಡು ಹಿಂಗೆ ಅನ್ಕೊಂಡ್ಬಿಟ್ಟಾಗರು ಸರ್. ಬರೀ ಬೆಳೆ ಮೇಲೆ ಹಿಂಗೆ ಅನ್ಕೊಂಡು ಒಂಥರ ಬಡ್ದಂಗೆ ಅವೇನು ಮಾಡ್ತಿದ್ದೋ, ಬೇವಿನ ಸೊಪ್ಪು ಎಕ್ಕದ ಸೊಪ್ಪು ಮತ್ತು ಹೊಂಗೆ ಸೊಪ್ಪಲ್ಲಿ ಔಷಧಿ ಗುಣ ಇರ್ತದೆ. ಎಕ್ಕದ ಸೊಪ್ಪಲ್ಲಿ ಮೇಲ್ಗಡೆ ಲೇಯರು ವೈಟ್ ಬರ್ತದೆ, ಅದು ಹುಳ ಮೇಲೆ ಬಿದ್ದರೆ ಸಾಯ್ತದೆ ಅದು. ಅದು ಆ ಥರ ಮಾಡ್ತಿದ್ರು. ಅದನ್ನೆಲ್ಲ ತಿರುಗಿ ಹಿಂದೆ ನೋಡಿದ್ರೆ ನಾವು ಈಗ ಮಾಡ್ತಾ ಇರೋ ಕೃಷಿ, ನಮ್ಮ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಇವಾಗಿಲ್ಲ ಸರ್. ಅದು ಪುರಾತನ ಕಾಲದಿಂದ ನಮ್ಮ ಭಾರತದಲ್ಲಿ ಬೆಳ್ಕೊಂಡು ಬಂದಿದೆ. ಅದನ್ನು ತಿರುಗಿ ಒಂದ್ಸರಿ ಪುಟ ತಿರುಗಿ ನೋಡಿದ್ರೆ ಸಾಕು ಸರ್, ಯಾವ ಅನುಭವನು ಯಾವ ಟ್ರೈನಿಂಗ್ ಏನೂ ಬೇಕಾಗಿಲ್ಲ. ಏನಂತಂದರೆ ಅದು ತಾಳ್ಮೆಯಿಂದ ಯೋಚನೆ ಮಾಡೋ ಶಕ್ತಿ ಈಗಿನ ಯುವ ಜನತೆಗೆ ಇಲ್ಲ. 2016 ನಾನು 2017 ಮೃತ ಭೂಮಿಯಿಂದ ಒಂದು ಹಸು ಹೊಡ್ಕೊಂಡು ಬರ್ಬೇಕಾದ್ರೆ ನಮ್ಮೂರವರೇ ಅಂದಿದ್ರು, ಏ ಇದೇನಕ್ಕೆ ಇದು ಗೊಡ್ಡಸು ಹೊಡ್ಕೊಬತ್ತಾಯ್ದು ನಿಮ್ಮ, ಐದು 6 ಲೀಟ್ರ್ ಕೊಟ್ಟರವರು ನುರ್ಲಾಡ್ತವ್ರ ಇವನು ಹಾಲು ಕರೀದಂತೆ ದಸುತ ಹೊಡ್ಕೊಂಬಂದ ಕಡಿಸ್ತಾನೆ ಅನ್ಕೊಂಡಂದ್ರು. ಛಲ ಬಿಡ್ನಿಲ್ಲ ಸರ್, ನಮ್ಮ ತಂದೆ ತಾಯಿಗಳು ವಿರೋಧ ಮಾಡಿದ್ರು, ಅವ್ರನ್ನ ಒಗ್ಗೂಡಿಸ್ಕೊಂಡು ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ 2 ವರ್ಷ. ನನಗೆ ತಾಳ್ಮೆನೇ ಇರಲಿಲ್ಲ ಸಾವಯವ ಕೃಷಿ ಮಾಡ್ಬೇಕಾದ್ರೆ. ನಮ್ಮ ತಂದೆ ತಾಯಿ ಏನಾರು ಅಂದ್ಬಿಟ್ರೆ ಯಾವ ಸಲಕರಣೆ ಹಿಡಿದಿರ್ತೀವಿ ಕೃಷಿ ಸಲಕರಣೆ ಅಲ್ಲಿ ಬಿಸಾಕ್ಬಿಟ್ಟು ಹೊರಟಾಗ್ತಿದ್ದೆ ಊರಿಗೆ ನಾನು. 2017 ಸಾವಯವ ಕೃಷಿ ನಾನು 2016-17 ಸ್ಟಾರ್ಟ್ ಮಾಡಿದ್ಬೇಕಾರೆ ಎಷ್ಟೇ ಬೈದ್ರೂ ಕೆಲಸ ಮಾಡೋದು ಬಿಡ್ತಿರಲಿಲ್ಲ ಸರ್. ಈಗ ಅವ್ರಿಗೆ ಗೊತ್ತಿದೆ ಏನಂತಾರೆ ಈಗ. ಈಗೇನು ಏನೂ ಇಲ್ಲ, ಮೊದಲೆಲ್ಲವೇ 2 ವರ್ಷ ಹಿಂದೆನೂ ಹೇಳ್ತಾ ಇದ್ರು ಸರ್, ಇವ್ರು ಏನಾರು ಹಾಕ್ಬಿಡು ಮೇವಿನ ಕಡ್ಡಿಯವರು ಬಂದ್ಬಿಡ್ತದೆ ಬೇಗ ಹಸುಗಳು ಮೇವಾಗುತ್ತೆ ಅಂತಾರೆ. ಅದು ಒಂದು ಉದಾಹರಣೆ ಕೊಡ್ತೀನಿ ಸರ್, ಮೇವಿನ ಕಡ್ಡಿಗೆ ಯೂರಿಯಾ ಹಾಕಿದ್ರೆ ಏನಾಗುತ್ತೆ ಅಂತಾರೆ, ಬೇಗ ಬೆಳೀತದೆ ಯೂರಿಯಾ ಗಿಡ ಬೇಗ ಬೆಳೀತದೆ. ಯೂರಿಯಾ ಹಾಕಿದಾಗ ಗಿಣ್ಣು ಜಾಸ್ತಿ ಆಗುತ್ತೆ, ಆ ಗಿಣ್ಣ ಅದು ಜಲ್ದಿ ಬೆಳೀತದೆ, ಹಸುಗಳು ತಿನ್ನಲ್ಲ. ನನಗೆ ಇದು ಚೆನ್ನಾಗಿದೆ, ಕೆಳಗಡೆ ಗಂಟು ಸೋಗಿದೆ ಇವಾಗ, ಇದಕ್ಕೆ ನಾನು ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ ಮಧ್ಯೆ ಟೈಮ್ ಸಿಕ್ಕಿದಾಗ, ವರ್ಷಕ್ಕೊಂದ್ಸತಿ ಇಲ್ಲ 2 ಸರಿ ಹಾಕ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಕೊಡಲ್ಲ ಹಸುಗಳು ಸಮೃದ್ಧವಾಗಿ ತಿನ್ನ. ಒಂದು 6 ತಿಂಗಳಿಂದ ಇಲ್ಲಿ ಮೇದೋ ಸರ್, ಕಾಡಾಗಿತ್ತು ಅನ್ನಲ್ಲ, ಒಂದು 6 ತಿಂಗಳಿಂದ ಇದೆ ಮೇವು. ಓಕೆ ಅದ್ಭುತಪ್ಪ. ಇದು ಸರ್ ಹಸುವಿನ ಮಾಸು, ಹಸುವಿನ ಮಾಸು ಕರು ಹಾಕಿದಾಗ ಉಚ್ಚೆ ಪೊಟ್ಟೆ ಅಂತ ಬರ್ತದೆ ಈ ಹಸುವಿಂದು ಕರುಳು ಇದು ಬರುತ್ತಲ್ಲ ಸರ್ ಮಾಸ 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 ಅದನ್ನ ಮಾಡಿರೋದು. ಇದು ಅದು ಏನು 6 ತಿಂಗಳಾಗಿದೆ ಈಗ ರೆಡಿ ಇದೆ. ಅದು ಅದು ಸ್ಮೆಲ್ ಹೆಂಗ್ ಬರ್ತದೆ ಅಂತಂದ್ರೆ ಸರ್, ಅದು ಮೊದ್ಲು ಸ್ವಲ್ಪ ಬ್ಯಾಡ್ ಸ್ಮೆಲ್ ಇರ್ತದೆ ಸ್ಟಾರ್ಟಿಂಗು, ಈಗ ಕರ್ಪೂರ ಸ್ಮೆಲ್ಲು. ಈ ಸ್ಮೆಲ್ಗೆ 1/2 ಕಿಲೋಮೀಟರ್ ಇಲ್ಲ ನಾಯಿ ಇಲ್ಲಿಗೆ ಬರ್ತದೆ. ಓ ಇಲ್ಲಿ ಕಳುತೆ ಎಲ್ಲ ಇದಾಗಿದೆ, ಈಗ ಲಿಕ್ವಿಡ್ ಆಗಿದೆ ಅದು. ಅದು ಮೇಲ್ಗಡೆ ಲೇಯರ್ ಬಿಟ್ಟು ಇನ್ನೆಲ್ಲ ಲಿಕ್ವಿಡ್ ಆಗಿದೆ ಸರ್. 6 ತಿಂಗಳಾಗಿದೆ ಏನಾದ್ರು ಬ್ಯಾಡ್ ಸ್ಮೆಲ್ ಬರ್ತಾ ಇದೆಯಾ ಸರ್? ಇಲ್ಲ, ಕರ್ಪೂರ ಸ್ಮೆಲ್ ಬರ್ತದೆ ಸರ್. ಇದು ಇದಕ್ಕೆ ಬರೀ ಅದಕ್ಕೇನು ಹಾಕಿಲ್ಲ ನೀವು, ಇದಕ್ಕೆ ಬೆಲ್ಲ ಹಾಕಿದೀನಿ ಸರ್. ಬೆಲ್ಲ ಹಾಕಿದ್ರಿ? ಎಷ್ಟು ತೂಕ ಇದೆ ಅದು ಅಷ್ಟೇ ತೂಕದ ಬೆಲ್ಲ ಹಾಕ್ಬಿಡ್ತೀನಿ. ಇದು ಒಂದು 4-5 ತಿಂಗಳ ಗಂಟ ಈ ಥರ ಏರ್ ಟೈಟ್ ಅಲ್ಲಿ ಇರಬೇಕು. ಇದನ್ನ ನೀವು ನೆಕ್ಸ್ಟ್ 200 ಲೀಟ್ರಿಗೆ ಇದು ಟ್ರೈ ಹಾಕೊಂಡು ಅದಕ್ಕೆ ನೀರು ಮತ್ತೆ ಗಂಜಲ ಹಾಕೊಂಡು ನಾವು ಸ್ಪ್ರೇಗರು ಉಪಯೋಗಿಸ್ಬೋದು, ಡ್ರೆಂಚಿಂಗ್ನರು ಮಾಡ್ಬೋದು. ಏನು ಏನು ಯಾವ ರೋಗ ಹೋಗುತ್ತದೆ ಏನಾಗುತ್ತೆ? ಇದು ನಮಗೆ ಅತಿ ಹೆಚ್ಚು ಪೋಷಕಾಂಶ ಸಿಗುತ್ತದೆ ಸರ್. ನಾಟಿ ಹಸುಲಿರೋ ಸಗಣಿಗಿಂತ ಪೋಷಕಾಂಶ ಇದೆ ಅಂತ ನಮ್ಮ ಕಾಡಸಿದ್ದೇಶ್ವರ ಸ್ವಾಮೀಜಿ ಹೇಳ್ತಾರೆ. ಇದ್ರದ್ದು ಏನೇನು ಬೆನಿಫಿಟ್ಟು ಅಂತ ಅವರು ಒಂದು ಇನ್ಸ್ಪಿರೇಷನ್ ಸರ್. ಬಟ್ ಯಾವುದು ಬಿಟ್ಟಿಲ್ಲ, ಎಲ್ಲ ಎಲ್ಲನೂ ಪ್ರಯತ್ನ ಮಾಡ್ತೀವಿ ಸರ್. ಗೋನಂದ ಜಲ ಅಂತ ಮಾಡ್ತಾರೆ, ಅದನ್ನು ಮಾಡಿಲ್ಲ ನಾವು. ಇದು ಗೋನಂದ ಜಲಕ್ಕೆ ಒಂದು ಪಾರ್ಟ್. ಇದು ಅಂದರೆ ಹಸು ಏನಾದ್ರು ಸತ್ತಾಯ್ತು, ಕರು ಏನಾದ್ರು ಸತ್ತಾಯ್ತು ಅಂತಂದರೆ ಅದನ್ನು ಒಂದು ಡ್ರಮ್ಗೆ ಹಾಕಿ ಸಮತಮುಖದ ಬೆಲ್ಲ ಗಂಜಲ ಮಜ್ಜಿಗೆ ಮತ್ತು ಪಪ್ಪಾಯ ಎಲ್ಲನೂ ಹಾಕಿ ಒಂದು 6 ತಿಂಗಳು ಬಿಟ್ಟರೆ ಅದು ಕಾಂಪೋಸ್ಟ್ ಆಗುತ್ತೆ, ಅಂದರೆ ಲಿಕ್ವಿಡ್ ಆಗುತ್ತೆ. ಅದನ್ನು ನಮ್ಮ ಜಮೀನಿಗೆ ಕೊಟ್ಟರೆ ಎಷ್ಟೋ ಕೋಟಿ ಜೀವನಗಳು ನಮ್ಮ ಜಮೀನಿಗೆ ಸೇರ್ತದೆ.
ಈಗ ಅದನ್ನ ಮಾಡ್ತಾ ಇದಾರೆ ಸರ್, ಆಲ್ರೆಡಿ ಸಾವಯವ ಕೃಷಿ ಮಿಷನ್ ಇಂದ ಸ್ಟಾರ್ಟ್ ಆಗಿದೆ ಅದು. ಇದರಲ್ಲಿ ಅದ್ರದ್ದು ಬೆನಿಫಿಟ್ ಏನು ಅಂತಂದ್ರೆ ಇಲ್ಲೇ ತೋರಿಸ್ತೀನಿ ಸರ್. ಇದು 2 ವರ್ಷದ ಗಿಡ ಸರ್, ಅಲ್ಸು 2 ವರ್ಷದ ಗಿಡ ಇದು, ಇಷ್ಟಿದೆ. ಇದುವೇ 2 ವರ್ಷದ ಗಿಡ ಸರ್, ಒಂದು ಕಾಯಿ ತಿಂದಿದೀವಿ ಇಲ್ಲಿ. ಸೇಮ್ ಸೇಮ್, ಅದಕ್ಕೆ ಹಾಕ್ಬೇಕಾದ್ರೆ ಬೇವಿನಿಂಡಿ ಅದನ್ನೆಲ್ಲ ಹಾಕಿದೆ. ಇದನ್ನ ಹಾಕ್ಬೇಕಾದ್ರೆ ಏನು ಹಾಕ್ಲಿಲ್ಲ, ಅದ್ರದ್ದು ಮಾಸು ಹೋದ್ ಸರಿ ಮಾಡಿದೆ ಕಳೆದ 2 ವರ್ಷದ ಕೆಳಗಡೆ. ಆ ಮಾಸಲ್ಲಿ ಅದು ಮೇಲ್ಗಡೆ ಲೇಯರ್ ಮಾತ್ರ ಕೊಳ್ತಿರಲ್ಲ, ಅಂದ್ರೆ ರಬ್ಬರ್ ತರ ಇರ್ತದೆ ಅದು, ಉಚ್ಚೆ ಪೊಟ್ಟಣೆ ಅಂತೀವಿ ಅದ್ರ ಮೇಲ್ದು. ಅದನ್ನ ಇದನ್ನ ಹಾಕ್ಬೇಕಾದ್ರೆ ಆ ಗುಂಡಿಗೆ ಅದನ್ನ ಹಾಕಿದೆ. ಅದ್ರದ್ದು ಗ್ರೋತ್, ಇದ್ರ ಗ್ರೋತ್ ನೋಡಿ ಸರ್. ಇದ್ರಲ್ಲಿ ಒಂದ್ ಕಾಯಿ ಆಲ್ರೆಡಿ ಬಿಟ್ಟು ನಾವು ತಿಂದಿದೀವಿ ಇಲ್ಲಿ. ಏನ್ರಿ ಮ್ಯಾಜಿಕ್ ಇದು. ಇದ್ರಲ್ಲಿ ಇನ್ನೊಂದ್ ಬರ್ತಾ ಇದೆ, ಬರ್ತಾ ಇದೆ ಆಲ್ರೆಡಿ ಹಣ್ಣೆ ಬರ್ತಾ ಇದೆ. ಇದು 3-3.5 ವರ್ಷದ ಗಿಡ ತರ ಇದೆ ಇದ್ರಲ್ಲಿ. ಅದು ಹೆಜ್ಜೆನ್ ಇದೆ ಸರ್ ಅಲ್ಲಿ, ನ್ಯಾಚುರಲ್ ಆಗಿ ಹೆಜ್ಜೆನ್ ಬಂದು ಕಟ್ಟಿದೆ. ಆ ಹೆಜ್ಜೆನ್ ಬಂದಿದ್ ನಿಮ್ಗೆ ಏನು ತೊಂದ್ರೆ ಇಲ್ಲ ಸರ್. ಇಲ್ಲಿ ನೋಡಿ, ಇಲ್ಲಿ ಹೆಜ್ಜೆನ್ ಇದೆ, ಇಲ್ಲೇನೆ ಉಳುಮೆ ಮಾಡಿದೀನಿ ಮೊನ್ನೆ. ನಾವೆಷ್ಟೋ ಅದಕ್ಕೆ ಡಿಸ್ಟರ್ಬ್ ಮಾಡ್ತೀವಿ ಅದು ನಮ್ಗೆ ತೊಂದರೆ ಕೊಡ್ತದೆ. ನಾವೇನು ಡಿಸ್ಟರ್ಬ್ ಮಾಡಿಲ್ಲ ಸರ್, ಹೆಚ್ಚು ಕಮ್ಮಿ 1-1.5 ತಿಂಗಾಯ್ತು ಕಟ್ಟಿ, ಏನೂ ಮಾಡಿಲ್ಲ. ಇದಕ್ಕೆ ಆಹಾರ ಸಿಗುತ್ತೆ ಅನ್ಬಿಟ್ಟು ಬಂದಿದೆ, ಇಲ್ಲ ಆಹಾರದ ಅಭಾವ ಆಯ್ತು ಅಂದ್ರೆ ಬೇರೆ ಕಡೆ ಹೊರಟೈತದೆ. ಇದು ಹೆಜ್ಜೆನು ವಲಸೆ ಜೀವಿ. ಹೌದಾ? ಅದು ಆ ಅಳಿ ಮಾತ್ರ ಉಳ್ಕತ್ತದೆ ಸರ್, ಆ ಉಳೆ ಎಲ್ಲ ಹೊರಟೈತವೆ. ಆ ಅಳಿನ ಬೇಕಾದ್ರೆ ಮೇಣ ಮಾಡ್ಕೋಬಹುದು ನಾವು ಕುದಿಸಿ. ಹೌದಾ? ಅಲ್ಲ ಅದು ತುಪ್ಪ ಗಿಪ್ಪ ನೀವೇನು? ನಾವೇನು ಮಾಡಿಲ್ಲ ಸರ್ ಅದನ್ನ. ಅಳಿಬೇಕು ಅಂದ್ರೆ ಬೇರೆ ಬೇರೆ ಕಸರತ್ತೆಲ್ಲ ಮಾಡ್ಬೇಕು, ಬೇಡ ಅದು. ಅದೇ ಕುಡಿತದೆ, ಅದೇ ಕುಡ್ಕೊಂಡು ಊಟಾಗುತ್ತೆ ಸರ್ ಅದು. ಈಗ ಅದ್ರಲ್ಲಿ 1/2% ಹುಳ ಖಾಲಿ ಆಗಿದ್ದಾವೆ, ಈಗ ಹೋಗ್ತಾ ಇದಾವೆ ಅವು. ಅವು ಹೋಗ್ತಾವ ಸ್ವಲ್ಪ ಓಟಾಗ್ತವೆ, ಓಟಾಗ್ತವೆ ಸರ್. ಹೌದಾ? ಅದು ಇದ್ರಲ್ಲಿ ಸುತ್ತಮುತ್ತ ಆಹಾರ ಸಿಕ್ನಿಲ್ಲ ಅಂದ್ರೆ ಓಟೈತವೆ. ಹೂವು ಸಿಗ್ಲಿಲ್ಲ ಅಂತಂದ್ರೆ ಓಕೆ. ಇದೆಲ್ಲ ತೆಂಗೆಲ್ಲವೇ 2.5 ವರ್ಷದಿಂದ 3 ವರ್ಷದ ಗಿಡ ಸರ್ ಇದೆಲ್ಲವೇ. ಇಲ್ಲಿ ಇದೆಯಲ್ಲವೇ, ಇದು 3 ವರ್ಷದ ಗಿಡ. ಇದಕ್ಕೆ 2 ವರ್ಷ ಮಲ್ಚಿಂಗ್ ಕೊಟ್ಟೆ, ಈಗ ಇದೆ ಮಲ್ಚಿಂಗು. ಇದ್ರ ಕಸ ಎಲ್ಲ ಮಲ್ಚಿಂಗ್ ಇಲ್ಲಿ. ಆ ಕಡೆ ಎಲ್ಲ ಫ್ಲಡ್ ಆಯ್ತಿದೆಯಲ್ಲ, ಅದಕ್ಕೆ ಮಳೆ ಸಿಕ್ಕಾಪಟ್ಟೆ. ಇದು ಉಳಕ್ಕೆ ಒಂದು ಯಂತ್ರ ಇಟ್ಕೊಂಡಿದ್ದೀನಿ, ಸ್ವರಾಜ್ ಕೋಡ್ ಅಂತ. ಇದರಲ್ಲೇ ಉಳುಮೆ ಮಾಡ್ತಾ ಇದ್ದೀನಿ, ಇದರಲ್ಲೇ ಉಳುಮೆ ಉಳುಮೆ ಮಾಡ್ತಾ ಇದ್ದೀನಿ. ಇದು 1,70,000 ರೂಪಾಯಿ ಇತ್ತು ಸರ್ ನಾವು ತಗೋಬೇಕಾರೆ, ಈಗ 2,20,000 ರೂಪಾಯಿ ಆಗೈತೆ ಇದು. ಹೌದಾ? ಇದು ಲೋನ್ ಅಲ್ಲಿ ತಗೊಂಡಿದ್ದು. ಇದಕ್ಕೆ ಏನಾದ್ರೂ ಸಬ್ಸಿಡಿ ಗಿಪ್ಸಿಡಿ? ಸಬ್ಸಿಡಿ ಗಿಪ್ಸಿಡಿ ಏನಿಲ್ಲ ಸರ್ ಇದಕ್ಕೆ. ಇಲ್ಲ, ಇದು ಟ್ರ್ಯಾಕ್ಟರ್ ಅನ್ನಕ್ಕಿಂತ ಇದು ಟಿಲ್ಲರ್, ಇದು 3 HP ಟಿಲ್ಲರ್ ಇದು. ಹೌದಾ? ಚೆನ್ನಾಗಿ ಕೆಲಸ ಮಾಡುತ್ತೆ. ಎಲ್ಲ ಹಿಂದೆ ಇದನ್ನ ಹಾಕಿ, ರೋಟ್ರಿ ಇದೆ. ಇದಕ್ಕೆ ನೇಗಲ್ನು ಮಾಡ್ಸ್ಕೊಂಡಿದೀವಿ, ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್, ಸಾಕಷ್ಟು ಜನ ಯೂಸ್ ಮಾಡ್ತಾ ಇದಾರೆ ಬೈಕ್ ರೀತಿ. ಎಷ್ಟು ಏನಾದಕ್ಕೆ ಯೂಸ್ ಆಗುತ್ತಿದೆ? ಕಳೆನ ಮಲ್ಚಿಂಗ್ ಮಾಡಕ್ಕೆ ಯೂಸ್ ಆಗುತ್ತೆ, ಅಲ್ಲೇ ಕಸ ಸೇರ್ಸಕ್ಕೆ. ಈಗ ಬೆಳೆ ಪಳೆ ಉಳಿಕೆ ಅಲ್ಲೇ ಬಿಟ್ಟಾಯ್ತು, ಮುಗ್ದಾಯ್ತು ಅದು, ಅದನ್ನು ಸೇರ್ಸ್ಬೋದು ಇದನ್ನ ಸಣ್ಣ ಪ್ರಮಾಣದಲ್ಲಿ ಉಳುಮೆಗೆ. ಆಮೇಲೆ ಬಾಳೆ ಒಳಗಡೆ ಕಳೆ ಉಳುಮೆ ಮಾಡಕ್ಕೆ ಎಲ್ಲಕ್ಕ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಏನ್ ದೊಡ್ಡದು, ಒಂದು ಬೈಕ್ ಇದ್ದಂಗೆ ಐತೆ. ಬೈಕ್ ಇದ್ದಂಗೆ ಸರ್. ಬೈಕ್ ಮೇಂಟೆನೆನ್ಸ್ ಇದು, 1 ಲೀಟರ್ ಆಯಿಲ್ ಕೇಳ್ತದೆ ಅಷ್ಟೇ ಸರ್ವಿಸ್ಗೆ. ಇದು 2 ಲೀಟರ್ ತಗೋತದೆ 1 ಗಂಟೆಗೆ ಪೆಟ್ರೋಲ್ ಸಫಿಷಿಯಂಟಾಗಿದೆ. ಸೊ ಈಗ ಇಲ್ಲಿ ನಿಮ್ಗೆ ಇಷ್ಟು ಮೇಂಟೈನ್ ಮಾಡೋದಕ್ಕೆ ಆಳು ಕಾಳು ಇದಾರೆ ಹೇಗೆ? ಆಳು ಕಾಳು ಯಾರು ಇಲ್ಲ ಸರ್, ನಮ್ಮ ಮನೆಯವರೇ. ಮನೆಯವ್ರು ನೀವೇ? ಮನೆಯವ್ರು ನಾವೇ. ಇದಕ್ಕೆ ಸಂಜೆ ಗಂಟನೂ ಇಲ್ಲೇ ಇರ್ತೀನಿ, ಕೆಲಸ ಏನಾದ್ರು ಬಿತ್ತು ಅಂತಂದ್ರೆ ಹೋಗ್ತೀನಿ ಹೊರಗಡೆ. ನಂದು ಅಂದ್ರೆ ಸಂಪೂರ್ಣವಾಗಿ ಜಮೀನಲ್ಲೇ ಇರೋಂಥ ಕುಟುಂಬ ತುಂಬಾ ಚೆನ್ನಾಗಿ ಮಾಡ್ಬೋದು ಸರ್. ನಂದೇನಂತಂದ್ರೆ 4 ಕಡೆ ದಾರಿ. ಒಂದು ಟ್ರೈನಿಂಗ್ ಕರೆದ್ರೆ ಟ್ರೈನಿಂಗ್ ಕೂಡ ಕೊಟ್ಟೈತೀನಿ KVK ಕೃಷಿ ಇಲಾಖೆಗೆ. ಮತ್ತೆ ಅಂಗಡಿಗೂ ಅಲ್ಲಿಗೆ ಬೇಕಾಗಿರೋಂಥ ಸಾಮಾನು ಸರಂಜನೆಗಳನ್ನ ತರಬೇಕು. ಸಾವಯವ ಕೃಷಿಕರನ್ನ ಹುಡುಕ್ತಾ ಇರ್ತೀನಿ ಸರ್, ಎಲ್ಲೂ ಬಿಡಲ್ಲ. ಯೂಟ್ಯೂಬ್ ಅಲ್ಲಿಂದ ಹಿಡಿದು ಫೇಸ್ಬುಕ್ ಅಲ್ಲಿಂದ ಹಿಡಿದು ವಾಟ್ಸಾಪ್ ಎಲ್ಲಾ ಕಡೆನೂ ಹುಡುಕ್ತಾ ಇರ್ತೀವಿ. ನಮ್ಮ ಸ್ನೇಹಿತರುಗಳು ಕಳ್ಸ್ಕೊಡ್ತಾ ಇರ್ತಾರೆ ಇಲ್ಲಿ ಇಂತ ಸಿಗುತ್ತೆ ಅಂತ. ಅಷ್ಟು ಕಸರತ್ ಮಾಡ್ತೀವಿ ಅಂತಂದ್ರೆ ಅಲ್ಲಿಗೆ ಹೋಗಿ ವಿಸಿಟ್ ಕೊಟ್ಬಿಟ್ಟು ಅವ್ರದ್ದು ಐಟಮ್ ಚೆನ್ನಾಗಿತ್ತು ಅಂತಂದ್ರೆ ತರ್ತೇವೆ, ಅಂಗಡಿಲಿ ಇಟ್ಟು ಮಾರ್ತೇವೆ. ಆಮೇಲೆ ಬೇರೆಯವರು ಇಂಥ ಪದಾರ್ಥ ಬೇಕು ಸಾವಯವದಲ್ಲಿ ಮಾತ್ರ, ಕೆಮಿಕಲ್ ಅಂತೂ ಹತ್ರಕ್ಕೂ ಸೇರ್ಸಲ್ಲ. ಸಾವಯವ ಮತ್ತೆ ಆಯುರ್ವೇದಿಕ್ ಇಂಥ ಪದಾರ್ಥ ಬೇಕು ಅಂತಂದ್ರೆ ಅದನ್ನ ಹುಡುಕಿ ತರಿಸ್ತೀವಿ. ಕನ್ನೇರಿ ಮಠಕ್ಕೂ ಹೋಗಿದ್ದ, 3 ದಿನ ಇದ್ದ. ಮತ್ತೆ ಆಕಾಶ್ ಚೌರಸಿ ಅಂತ ಉತ್ತರ ಕರ್ನಾಟಕದಲ್ಲಿ ಮಾಡಿದ್ರು ಧಾರವಾಡದ ಹತ್ರ, ಅಲ್ಲಿಗೂ 1-5 ದಿನ ಹೋದ. ಮತ್ತೆ ಭಕ್ತಿ ಭೂಷಣ ದಾಸ ಅಂತ ಅಂಗಮರ್ಧನ ಇಲ್ಲ, ಇದನ್ನೆಲ್ಲ ಮಾಡ್ತಾರೆ ಆಯುರ್ವೇದಿಕ್ ಅಲ್ಲಿ, ಅಲ್ಲೂ ಟ್ರೈನಿಂಗ್ ತಗೊಂಡು. ಇದು ಲಕ್ನೋ 49 ಅಂತ ಸರ್, ಲಕ್ನೋ 49 ಅಂತ. ಏನು ಸೀಬೆ? ಸೀಬೆ
ಇದು ಸುಮಾರು ಒಂದ ಮನೆಗೆ ಅಂತ ಕಿತ್ಕೊಂಡು ತಿಂದಿದೀವಿ. ಇದೊಂದು 20 ಗಿಡ ಇದಾವೆ ಸರ್. 20 ಗಿಡ ಇದೆ? 20 ಗಿಡ ಇದೆ. ಇದಕ್ಕೆ ಊಜಿ ಸಮಸ್ಯೆ ಇಲ್ಲ. ತೈವಾನ್ ವೈಟ್ ಅದಕ್ಕೆಲ್ಲ ಊಜಿ ಸಮಸ್ಯೆ ಇದೆ. ಏನದು ಊಜಿ ಅಂದ್ರೆ? ಊಜಿ ಅಂತಂದ್ರೆ ಫ್ರೂಟ್ ಪ್ಲೇ ಬರುತ್ತೆ ಸರ್. ಫ್ರೂಟ್ ಪ್ಲೇ ಅಂತ ಬರುತ್ತೆ. ಹಣ್ಣಾದಾಗ ಇಲ್ಲಿ ಅದು ಬಂದು ಮೊಟ್ಟೆ ಇಟ್ಬಿಡುತ್ತೆ. ಅದು ಒಳಗಡೆ ಹುಳ ಆಗಿರ್ತದೆ. ಸೀಬೆ ಹಿಂಗ್ ಕಟ್ ಮಾಡಿದಾಗ ಅಲ್ಲಿ ಹುಳ ಇರ್ತದೆ. ಇದರಲ್ಲಿ ಆ ಸಮಸ್ಯೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ಇದು ಹಣ್ಣಾಗೋದು ಒಂದ್ 2 ದಿನ ಅಂತಾನು ಫುಲ್ ಗಟ್ಟಿ. ಕಾಯಿಂದಾನು ಹೆಂಗೆ ಸ್ಟ್ರಾಂಗ್ ಆಗಿರ್ತದೆ ಈಗ ನೋಡಿ ಸರ್. ಇದು ಇಲ್ಲ ಇದು ಮಾಡ್ತೀನಿ. ಇದು ಇನ್ನೊಂದು ನಾಳೆ ಇದು ಹಣ್ಣಾಗುತ್ತೆ. ಇದು ಫುಲ್ ಗಟ್ಟಿ ಇದೆ. ಇನ್ನೂ ಆ ತೈವಾನ್ ವೈಟು ಅವೆಲ್ಲವೆ ಹಿಂಗಂದ್ರೆ ಸಾಕು ಅದ್ ಕಾಯಿಲೆ ಇದಾಗ್ಬಿಡ್ತದೆ, ಫ್ರೆಶ್ ಆಗುತ್ತೆ. ಅದೇ ಮೀಡಿಯಂ ಸೈಜ್ ಬರುತ್ತೆ ಸರ್. ಇದು ಮಾರ್ಕೆಟ್ಗೂ ಒಳ್ಳೆ ಅಡ್ವಾಂಟೇಜ್ ಇದೆ. ಎಷ್ಟು ಮರ ಇದೆ? ಇದು 20 ಇದಾವೆ ಸರ್ ಈ ತರದ್ದು. ಆ ಕಡೆ ಇದೆ ಇಳುವರಿ. ಇಳುವರಿ ಸರ್ ಇದು 2nd ಬ್ಯಾಚ್. ಇದು 20 ಗಿಡದಿಂದ ಸರಾಸರಿ ಒಂದ್ ಗಿಡದಲ್ಲಿ ಒಂದ್ 5-6 ಕೆಜಿ ಅಂತೂ ಸಿಗುತ್ತೆ ಸರ್ ಇಲ್ಲಿ ನೋಡಿ ಸರ್. ಇದನ್ನ ಕಾಯಿ ಮಾರಕ್ಕಿಂತ ನಾನು ನಮ್ಮ ಸ್ನೇಹಿತರ ತಾಯಿ ಒಬ್ರು ಇದನ್ನ ಉಪ್ಪಿನಕಾಯಿ ಹಾಕೊಡ್ತೀನಿ ಅಂದಿದ್ದಾರೆ. ಅಕ್ಕಿ ತಿಂದಿರೋದು ಇದು ಈ ತರ ಕಲರ್ ಬರುತ್ತೆ ಸರ್. ಈ ನೋಡಿ ಇದು ಊಜಿ ಸಮಸ್ಯೆ ಬಂದಿಲ್ಲ ಇದಕ್ಕೆ. ಇದು ಅಕ್ಕಿ ತಿಂದಿರೋದು ಆದ್ರೆ ಊಜಿ ಸಮಸ್ಯೆ ಬಂದಿಲ್ಲ ಇದು. ಇದು ನೋಡಿ ಸರ್ ಬೇರೆ ಹಣ್ಣಲ್ಲಿ ಆಗಿದ್ರೆ ಹುಳ ಇರ್ತವೆ ಒಳಗೆ. ಇದು ಉಪ್ಪಿನಕಾಯಿ ಮಾರಾಟ ಉಪ್ಪಿನಕಾಯಿ ಹಾಕ್ಸಿ ಕೆಜಿ 200 ರೂಪಾಯಿಗೆ ಮಾರ್ತಾ ಇದ್ದೀನಿ. ಇಳಕಾಯಿ ಎಲ್ಲ ಇದನ್ನ ಯಾರು ಮಾಡ್ತಾರೆ? ಇದನ್ನ ನಿಮ್ಮ ಇದನ್ನ ನಮ್ಮ ಫ್ರೆಂಡ್ ಸ್ನೇಹಿತರು ತಾಯಿ ಮಾಡ್ತಾರೆ ಒಬ್ರು. ಹೌದಾ? ಎಲ್ಲಿ? ರಾಜಮ್ಮ ಅಂತ ಗುರುವಿನಪುರ. ಗುರುವಿನಪುರ. ಅವರು ಈಗ ಒಂದ 4-5 ತಿಂಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಸೀಬೆ ಉಪ್ಪಿನಕಾಯಿ ಮಾಡಿ ಪ್ರೈಸ್ ತಂದಿದ್ದಾರೆ. ಸೀಬೆ ಉಪ್ಪಿನಕಾಯಿಯಿಂದ ನಮ್ಮ ಚಾಮರಾಜನಗರ ಗುರುತಿಸ್ಕೊಂಡಿದ್ದೆ ಅವರಿಂದ. ಏ ಅವ್ರನ್ನ ಪರಿಚಯ ಮಾಡಿಸ್ರಿ. ಇಲ್ಲ ಸರ್ ಖಂಡಿತ ಎಪಿಸೋಡ್ ಮಾಡೋಣ. ಸರಿ ಸರ್. ಅವ್ರ ಹತ್ರ ಖಾರದ ಪುಡಿ ಹಾಕೊಡ್ತಾರೆ ಮತ್ತೆ ಬಿಸಿಬೇಳೆ ಬಾತ್ ಪುಡಿ ಸಾಕಷ್ಟು ಅನುಭವ ಇದೆ ಸರ್ ಅವರು. ಅವ್ರ ಕೈ ರುಚಿ 2 ಸಂತೆಯಿಂದ 4 ಕೆಜಿ ಬಿಸಿಬೇಳೆ ಬಾತ್ ಪುಡಿ ಖಾಲಿ ಆಗೈತು ಸಂತೆಯಿಂದ 4 ಕೆಜಿ. ಇದು ಹೀರೇ ಸರ್. ಇದು ಊಜಿ ಸಮಸ್ಯೆ ಅಂತಂದಲ್ಲ ಇದೆ. ಇದು ಕಚ್ಚುತ್ತೆ. ಇದು ಕಚ್ಚಿ ಇದು ಒಳಗಡೆ ನಗ್ಗಿದ್ರೆ ಹಣ್ಣಾಗೋ ಸಮಯದಲ್ಲಿ ಈ ಕಾಯಿ ಎಲ್ಲ ಕೊಳ್ತು ಬಿಡ್ತದೆ. ಇದನ್ನ ಸಮಸ್ಯೆ ಇದಕ್ಕೆ ಬರಬಾರ್ದು ಅಂತಂದ್ರೆ ಅಲ್ಲಿ ಊಜಿ ನೋಣದ ಡಬ್ಬಿ ಇಟ್ಟಿದೀವಿ. ಅದನ್ನ ಇಟ್ಟರೆ ಕಂಟ್ರೋಲ್ ಆಗುತ್ತೆ ಸರ್. ಈ ತರ ಆಗ್ಬಿಡ್ತದೆ ಸರ್ ಊಜಿ ಸಮಸ್ಯೆಯಿಂದ. ಇದು ಎಷ್ಟು ತಿಂಗಳದ್ದು ಇದು ಸರ್? ಇದು ಒಂದು ಆಯ್ತು, ಒಂದು 3 ತಿಂಗಳ ಮೇಲೆ ಆಯ್ತು ಸರ್. ಇದು 3 ತಿಂಗಳು. ಒಂದು ತಿಂಗಳು ಕಾಯಿ ಸಿಗುತ್ತೆ. ಇನ್ನ 1 ತಿಂಗಳು ಕಾಯಿ ಸಿಗುತ್ತೆ ಸರ್. ಕಾಯಿ ಸಿಗುತ್ತೆ. ಈಗ ಶುರುವಾಗಿದೆ? ಶುರುವಾಗಿದೆ. ಒಂದು 4 ವಾರದಿಂದ ಸಂತೆಗೆ ತಗೊಂಡು ಹೋಗ್ತಾ ಇದ್ದೀನಿ. 4 ವಾರದಿಂದ? 4 ವಾರದಿಂದ. ಎಷ್ಟಕ್ಕೆ ಕೊಡ್ತಾ ಇದ್ದೀರಿ ಸರ್? 40 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ ಸರ್. ವರ್ಷ ಪೂರ್ತಿ ತರಕಾರಿಗೆಲ್ಲ ಒಂದೇ ರೇಟ್ ಮಾಡಿದ್ದೀವಿ. ಒಂದೇ ರೇಟ್? ಮೂಲಂಗಿನೂ 40, ಕ್ಯಾರೆಟು 40, ಎಲ್ಲ ತರಕಾರಿಗಳು 40 ರೂಪಾಯಿ ಫಿಕ್ಸ್ ಮಾಡ್ಕೊಂಡು. ಹೆಚ್ಚಿಲ್ಲ ಕಡಿಮೆ ಇಲ್ಲ? ಕಡಿಮೆ ಇಲ್ಲ. 12 ತಿಂಗಳು ಎಲ್ಲವೆ. ಈಗ 100 ರೂಪಾಯಿ ಆಗ್ಬಿಡ್ತಪ್ಪ ರೇಟ್? ಆವಾಗಲೂ 40 ರೂಪಾಯಿ ಸರ್. 3 ರೂಪಾಯಿ ಆಗ್ಬಿಡ್ತಪ್ಪ? ಆವಾಗಲೂ 40. ಈ ಜನಗಳಿಗೆ ಆಗ ಇದ್ದಾಗ ತಗೊಂತಾರಪ್ಪ, 100 ರೂಪಾಯಿ ಇದ್ದಾಗ ನಿಂದ 40 ಬಿಡು ಅಂತ. ಇಲ್ಲ ಸರ್. 3 ರೂಪಾಯಿ ಆದಾಗ ಅವನ ಹೆಂಗ್ ತಗೋ? ಇಲ್ಲ, ನಮ್ಮಲ್ಲಿ ಬರೋ ಅಂತ ಕಸ್ಟಮರ್ ಗಳು ಎಜುಕೇಟೆಡ್ ಆಗಿದ್ದಾರೆ. ಅದ್ರಲ್ಲಿ ಸಾವಯವದಲ್ಲಿ ಇದೇ ತರಕಾರಿ ತಿನ್ನ ಅಂತವರು ಒಂದ್ 50 ಭಾಗ ಅಂತೂ ಇದಾರೆ ಸರ್. ಸಂತೆಯಲ್ಲಿ ಎಲ್ಲರೂ ಇರಲ್ಲ, 50 ಭಾಗ ಅಂತೂ ಇವಾಗಿದ್ದಾರೆ. ಯಾಕೆಂತಂದ್ರೆ ನೀವು ನಗರದಲ್ಲಿ ಹೋದ ಸರಿ ಎಪಿಸೋಡ್ ಮಾಡಿದಾಗ ನಿಮ್ಗೆ ಅನುಭವ ಇದೆ. ಅಲ್ಲಿ ನಮ್ಮ ತರಕಾರಿ ಹಿಡ್ತಿದ್ದಂಗೆ ಎತ್ಕೊಂಡಿರ್ತಾರೆ. ಅಲ್ಲಿ ರೇಟ್ ಕೇಳಂಗೆ ಇಲ್ಲ, ಕೇಳದೇ ಇಲ್ಲ. ಯಾವ್ಯಾವ್ದು ಎಷ್ಟೆಷ್ಟು ಬೇಕು ಬುಟ್ಟಿಗೆ ಹಾಕತ್ತಾರೆ, ತೂಕ ಹಾಕತ್ತಾರೆ, ಒಟ್ಟಿಗೆ ದುಡ್ಡು ಕೊಟ್ಬಿಟ್ಟು ಹೋಯ್ತಾರೆ. ಚಿಲ್ಲರೆ ಸಮಸ್ಯೆ ಇರಲ್ಲ ಇದ್ರಲ್ಲಿ. ಚಿಲ್ಲರೆ ಸಮಸ್ಯೆ? 1 ಕೆಜಿ ಬೇಕು ಅಂದ್ರೆ 10 ರೂಪಾಯಿ, 1/2 ಕೆಜಿ ಬೇಕಂದ್ರೆ 20, 1 ಕೆಜಿ ಬೇಕಂದ್ರೆ 40. ಚಿಲ್ಲರೆ ಸಮಸ್ಯೆನೆ ಬರಲ್ಲ ಹಿಂಗೆ. ಎಲ್ಲಾರು ಎಲ್ಲಾರು ನಿಮ್ಗೊಬ್ಬರಿಗೆ ಅಲ್ಲ, ಅದು ಎಲ್ಲರಿಗೂ. ಎಲ್ಲರಿಗೂ ನಾವು ಸಾವಯವ ಕೃಷಿಕರನ್ನ ಹುಡುಕ್ತಾ ಇದೀವಿ, ಹೇಳ್ತಾ ಇದೀವಿ ಸರ್. ಆದ್ರೆ ಏನು ಅಂತ ಗೊತ್ತಿಲ್ಲ, ಬರ್ತಾ ಇಲ್ಲ ಯಾರು. ಯಾಕೆ ಅನ್ಸುತ್ತೆ? ಯಾಕೆ ಅಂತಂದ್ರೆ ಸರ್, ಈಗ ಸಾವಯವದಲ್ಲಿ ಮ್ಯಾನ್ಯುವಲ್ ಜಾಸ್ತಿ. ಮ್ಯಾನ್ಯುವಲ್ ಈಗ ಕೆಮಿಕಲ್ ಆದ್ರೆ ಔಷಧಿ ಬೇಕು ಅಂದ್ರೆ ಅಂಗಡಿಲಿ ಸಿಗುತ್ತೆ, ಸಾವಯವದಲ್ಲಿ ಅಂಗಡಿಲಿ ಸಿಗಲ್ಲ. ನಾವೇ ತಯಾರಿಸ್ಬೇಕು. ಈಗ ಜೀವಾಮೃತ ಬೇಕು ಅಂತಂದ್ರೆ 7-9 ದಿನ ಬೇಕು. ಗೋಕೃಪಾಮೃತ ಬೇಕು ಅಂದ್ರೆ 6 ದಿನ ಬೇಕಲೇಬೇಕು. ತಿರಿಬೇಕು ಅದನ್ನ ಡೈಲಿ 3 ಟೈಮ್ ತಿರಿಬೇಕು. ಈಗ ಬೇವಿನ ಕಷಾಯ ಮಾಡಬೇಕು ಅಂದ್ರೆ 20 ದಿನ ಬೇಕು, ಅದನ್ನು ತಿರಿಬೇಕು. ಇದಕ್ಕೆಲ್ಲ ಆಳ ಸಮಸ್ಯೆ, ಅದು ಒಂದು ದೌರ್ಭಾಗ್ಯ. ಈಗ ಗೋಶಾಲೆಗಳಿದ್ದಾವೆ,
ಸಾಕಷ್ಟು ಗೋಶಾಲೆನ. ಆ ಗೋಶಾಲೆಗಳನ್ನ ಉದ್ಧಾರ ಮಾಡಬೇಕು ಅಂದರೆ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು, ಬೇರೆಯವರಾಗಿರ್ಬೋದು, ಅಲ್ಲೊಂದು ಯೂನಿಟ್ ಹಾಕ್ಸ್ಬೋದು ಸರ್, ಸಾವಯವ ಕೃಷಿ ಕೇಂದ್ರ ಅಂತಲೇ ಮಾಡಿ ಅಲ್ಲಿಂದ ಮಾರಾಟ ಮಾಡ್ಬೋದು ಇದನ್ನೆಲ್ಲವೇ. ಜೀವಾಮೃತನ ಒಂದು 6-7 ರೂಪಾಯಿಗೆ ಮಾರಾಟ ಮಾಡ್ಬೋದು. ಗೋಕೃಪಾಮೃತ ಫ್ರೀಯಾಗಿ ಹೋಗ್ತಾ ಇದೆ ಎಲ್ಲ ರೈತರುಗಳಿಗಿವೆ ಕನ್ನೆರಿ ಶ್ರೀಗಳಿಂದ. ಮತ್ತು ನೀಮ್ ಕಸ ಏನು ಮಾರ್ಬೋದು, ನೀಮ್ ಆಯಿಲ್ ತೆಗೆದು ಈಗ KVK ಮಾಡ್ತಾ ಇದೆ, ಮತ್ತು ಕೃಷಿ ಇಲಾಖೆನು ತರಿಸ್ಕೊಡ್ತಾ ಇದೆ. ಈ ಥರ ಮಾರಾಟ ಮಾಡಿದ್ರೆ ಎಲ್ಲರೂ ಏನಂತಂದರೆ ರೆಡಿಮೇಡ್ ಬೇಕು ಸರ್, ರೆಡಿಮೇಡ್ ಫುಡ್ಡು ಅವೈಲೇಬಲ್ ಇದ್ರೇ ಅದಕ್ಕೆ ಮನಸ್ಸು ಮಾಡೋದು. ಈಗ ಅನಾವೃಷ್ಟಿ ಅತಿವೃಷ್ಟಿ ನಮ್ಮ ಕೈಯಲ್ಲಿಲ್ಲ. ಮಾರ್ಕೆಟ್ ಅಂತೂ ಸಾವಯವದಕ್ಕೆ ಮಾರ್ಕೆಟಿಂಗ್ ಇದೆ ಇವಾಗ, ಹುಡುಕೆ ಬರ್ತಾರೆ ಸರ್. ಈ ಸಂತೆಗಳು ಸಾಕಷ್ಟು ನಡೀತಾ ಇದ್ದಾವೆ, ಯಾವ ಸಂತೆಯೂ ಫೇಲ್ಯೂರ್ ಆಗಿಲ್ಲ. ಹಿಂದೆ ಏನಂತ ಕೊಟ್ಟರು ತಗೊಳ್ತಾ ಪದ್ಧತಿ ಇತ್ತು, ಆ ಪದ್ಧತಿ ಇಲ್ಲ ಈಗ. ಈ ಸಂತೆಗಳಂತೂ ಈಗ ಕೈ ಹಿಡಿದಿದೆ ಸರ್. ಏನಂತಂದರೆ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಇರಬೇಕು, ಸಾವಯವದಲ್ಲಿ ನಾವು ಕೊಡೋಂಥ ಪದಾರ್ಥಗಳು ಜನರಿಗೆ ತಲುಪಬೇಕು, ಮತ್ತು ಯಾವುದೇ ಥರದ ಕುಂದುಕೊರತೆ ಇರ್ಬೋದು. ಅದಕ್ಕೆ ನಾವು ಸಾವಯವ ಅಂತ ಹೇಳ್ಬಿಟ್ಟು ಯಾರೋ ಆ ಕಡೆ ಹೋದಾಗ ಯೂರಿಯಾ ಹಾಕ್ಬಿಡೋದು, ಕೆಮಿಕಲ್ ಹಾಕ್ಬಿಡೋದು, ಸ್ಪ್ರೇ ಮಾಡೋದು, ಇದು ಸಾವಯವ ಅಂತ ಮಾರೋದು, ಅಂತ ಇವರಿಂದ ಇದು ಹದಗೆಡ್ತಾ ಇರೋದು. ಎಲ್ಲ ಕಸ್ಟಮರ್ಗಳಿವೆ ಬೆದರ್ತಾ ಇರೋದು. ಅದನ್ನ ತಗೊಂಬಕ್ಕೆ ಏನಂತಂದ್ರೆ ಇದು ಸಾವಯವನ ಅಂತ. ಅದೇ ಏನಂತಂದ್ರೆ ಇಲ್ಲಿ ಬೆಳೆದಂತ ಸಾವಯವದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಯ್ತಾ ಆಯ್ತಾ ವರ್ಷಕ್ಕೆ ವರ್ಷಕ್ಕಿವೆ. ಬೆಳೆದಂತ ಪದಾರ್ಥಗಳು ಕೀಪಿಂಗ್ ಕ್ವಾಲಿಟಿ ಅಂದ್ರೆ ಜಾಸ್ತಿ ದಿನ ಬಾಳ್ಮೆ ಬರ ಅಂತ ತಾಕತ್ತನ್ನ ಪಡ್ಕೋತವೆ ಸರ್. ಒಂದು ಟೊಮೊಟೊ 10-15 ದಿನ ಇರ್ತದೆ, 4-5 ವರ್ಷ ಆದ್ಮೇಲೆ ನಾವು ಬೆಳೆಯಂತ ಪದಾರ್ಥಗಳು ಅದನ್ನ ಬಾಳ್ಮೆ ಬರ ಅಂತ ಇದನ್ನ ಪಡ್ಕೋತವೆ ಸರ್. ಇದು ಆಗ್ಲೇ ಸರ್, ಇದು ಸಂತೆಗೋಸ್ಕರ ಹಾಕೊಂಡಿರೋದು ಸರ್. ಇದು 1.5-2 ವರ್ಷದ ಅನುಭವ ಮೇಲೆ ಹೇಳ್ತಾ ಇರೋದು. ಸಂತೆಗೆ ಎಷ್ಟೆಷ್ಟು ಬೇಕು ಇದೆಷ್ಟು ಇಷ್ಟು ಜಾಸ್ತಿ ಇಲ್ಲ. ವಾರಕ್ಕೆ ಎಷ್ಟು ಬರ್ತೀವಿ ಇದಕ್ಕೆ ಸಂತೆ? ಈಗ 1-2 ಕೆಜಿ ಸಿಕ್ಕಿದೆ ಅಷ್ಟೇ, ಮುಂದಿನ ವಾರದಿಂದ ಒಂದೊಂದು ಸ್ವಲ್ಪ ಸಿಗ್ತಾ ಇದೆ, ಒಂದೊಂದು 5-5 ಕೆಜಿ ಸಿಗ್ಬೋದು. ಜಾಸ್ತಿ ಹೋಯ್ತು ಮಧ್ಯ ಪೀಕ್ ಅಲ್ಲಿ ಇರ್ತದಲ್ಲ ಆವಾಗ 1-10 ಕೆಜಿ ಸಿಗ್ಬೋದು. ಅಂದ್ರೆ ಒಂದು ಸ್ಟೇಜ್ ಹೋಗುತ್ತಲ್ಲ ಪ್ರೌಢ ಸಿಗುತ್ತೆ ಅಲ್ಲಿಗೆ 1-10 ಕೆಜಿ ಸಿಗುತ್ತೆ. ಅದು ಎಷ್ಟು ಓದಿರ್ತೀರಿ ಅಷ್ಟು ಖಾಲಿ ಆಗುತ್ತೆ, ಇನ್ನೂ ಕಡಿಮೆ ಬಿಡುತ್ತೆ ನಿಮಗೆ. ಹೌದು, ಇದು ಸೋರೆಕಾಯಿ. ಸೋರೆಕಾಯಿ ಸೋರೆಕಾಯಿ ಅಂತೂ ನಿಮಗೆ ಇಲ್ಲಿದೆ ಕಾಯಿ, ಏನೂ ಕೇಳಲ್ಲ ಸರ್. ಒಂದೆರಡು ಜೀವಾಮೃತ ಕೇಳ್ತದೆ 2 ಟೈಪು, 1-2 ಸರಿ, ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಸಾಕು. ಕಾಯಿ 2-3 ಕೆಜಿ ಗಂಟನೂ ಬರ್ತದೆ ಒಂದು ಕಾಯಿ. ಏನಂದ್ರೆ ಏನೂ ಮೇಂಟೆನೆನ್ಸ್ ಕೇಳಲ್ಲ ನಿಮಗೆ. 120 ರೂಪಾಯಿ ಆಯ್ತು ಏನ್ ಸರ್? ಹೌದು, ಒಂದು ಕಾಯಲ್ಲಿ. ಇದು 20-30 ಬೀಜ ಹಾಕಿದೀನಿ ಸರ್ ಅಷ್ಟೇ. ಅಷ್ಟೇ? ಇದರಲ್ಲಿ ಇನ್ನೂ ಒಂದು ಮಳೆ ಇಲ್ಲ ಅಂತಂದ್ರೆ ಇನ್ನೂ ಸಾಕಷ್ಟು ದಿನ ಬರ್ತದೆ. ಇದು ಒಂದ್ ಸಾಲ ಹಾಕಿದಿರಿ ಅಷ್ಟೇ? ಒಂದ್ ಸಾಲು, ಒಂದೇ ಸಾಲ ಸಾಕು ಸರ್ ಸಂತೆಗೆ. ಈಗ 10 ಕಾಯಿ ಹೋಗುತ್ತೆ ಒಂದ್ ಸಂತೆಲಿ ಅಂತಂದ್ರೆ 2 ಸಂತೆಯಿಂದ 20 ಕಾಯಿ ಸಾಕು ನಮ್ಗೆ. ಒಂದ್ ಕಾಯಲ್ಲಿ 2 ಕೆಜಿ ಬಂತು ಅಂದ್ರೆ 80 ರೂಪಾಯಿ ಸಿಕ್ತು ಸಾಕು. ಈಗ ಇಲ್ಲಿ ಹೋದ ಸರಿ ಇಲ್ಲಿ ಟೊಮೊಟೊ ಹಾಕಿದೆ, ಇದು ಉಳುಮೆ ಮಾಡಿದೀನಿ. ಈಗ ಆಲೂಗಡ್ಡೆ ಹಾಕ್ಬೇಕು ಇದಕ್ಕೆ. ಆಲೂಗಡ್ಡೆ ಹಾಕ್ತೀರಿ? ಆಲೂಗಡ್ಡೆ ಅದು ಎಷ್ಟು ತಿಂಗಳಿಗೆ ಬರುತ್ತೆ? ಅದು ನಿಮ್ಗೆ 2.5-3 ತಿಂಗಳು ಬರ್ತದೆ ಸರ್. 2.5-3 ತಿಂಗಳು ಈಗ ರೆಡಿ ಇದೆ, ಹಾಕ್ಬೇಕು ಇದನ್ನ. ರೆಡಿ ಹದ ಮಾಡಿ ಇಟ್ಟಿದ್ದೀನಿ, ಹದ ಮಾಡಿ ಇಟ್ಟಿದ್ದೀನಿ. ಈಗ ಸೈಕಲ್ ವೀಡರಲ್ಲಿ ಸಾಲು ಹೊಡೆದ್ಬಿಟ್ಟು ಇದನ್ನ ಹಾಕ್ತೀನಿ. ಇದನ್ನ ಆ ಟಿಲ್ಲರ್ ಬರಕ್ಕಿಂತ ಮೊದ್ಲು ನಾ ಏನೇನ್ ಮಾಡ್ತೀನಿ ಅಂದ್ರೆ ಸೈಕಲ್ ವೀಡರಲ್ಲಿ ತಳ್ತೀವಿ ಸರ್, ಸೈಕಲ್ ತರ ಅದಲ್ಲೇ ಉಳುಮೆ ಮಾಡಿ ಅದ್ರಲ್ಲಿ ಬೇಸಾಯ ಮಾಡ್ತಿದೆ. ಇದು ರಸಬಾಳೆ ಸರ್. ರಸಬಾಳೆ ಒಂದ 6-7 ತಿಂಗಳಾಗಿದೆ ಇದು. ಒಂದ್ 6 ತಿಂಗಳಾಗಿದೆ. ಗುಂಪು ಬಾಳೆ ಅಂತ ಮಾಡಿದೀನಿ ಇದು. 15 ಅಡಿ ಉದ್ದ, 15 ಅಡಿ ಅಗಲ. ಒಂದ್ ಗಿಡದಿಂದ ಒಂದ್ ಗಿಡ 15 ಅಡಿ ಇದೆ ಸರ್. ಇದು ಪರ್ಮನೆಂಟ್. 10-15 ವರ್ಷ ಬಿಟ್ಟಿರೋರು ಇದಾರೆ ಬಾಳೆನ. 2-3 ಇದ್ರಲ್ಲಿ ತೆಗೆದು ಬಿಡ್ತಾರೆ, 6 ಅಡಿ 6 ಅಡಿ ಹಾಕಿದ್ರೆ. ಇದು 15 ಅಡಿ ಇದೆಯಲ್ಲ, ಇದ್ರ ಮಧ್ಯೆ ತೊಗರಿ ಬರುತ್ತೆ ಸರ್. ತೊಗರಿ ನೆಕ್ಸ್ಟ್ ಅಲ್ಲ, ಆ ಕಡೆ ತರಕಾರಿನೂ ಹಾಕಿದೀನಿ 2ನೇ ಬೆಳೆ. ಇಲ್ಲಿ ಮಧ್ಯ ಪರ್ಮನೆಂಟ್ ಕ್ರಾಪ್ ಅಂತ ತೊಗರಿ ಹಾಕ್ತೀನಿ ಇಲ್ಲಿ. ಈಗ ಆಲ್ರೆಡಿ ಸರ್ ಮೆಣಸಿನ್ಕಾಯಿ ಇದೇನು? ಮೆಣಸಿನ್ಕಾಯಿ ಮುಗೀತು ಸರ್. ಇದು ಹೌದಾ? ಮುಗೀತು. ಯಾವ್ದು ಯಾವ್ದು? ಇದು ಬಹಳ ಬುಲೆಟ್ ಅಂತ ಸರ್, ಅಂದ್ರೆ ಮುಗೀತು. ಇದು ಮುಗೀತು, ಕ್ರಾಪ್ ಮುಗೀತು. ನೀರ್ ಚೆನ್ನಾಗಿರೋದು ಈ ಸೈಜ್ ಇದೆ ನೋಡಿ. ಇನ್ನೂ ಮುಗಿದ್ರುವೆ ಈ ಸೈಜ್ ಇದೆ. ಬಹಳ ಖಾರ ಇರ್ತನ್ರಿ ಇದು? ಖಾರ ಇರ್ತದೆ ಸರ್. ಇದು 40? ಇದು 40 ಸರ್. ಈಗ ಮೆಣಸಿನ್ಕಾಯಿ ದುಬಾರಿ ಅದಾವ ಈಗ, ಆದ್ರೂ 40. ವಾ, ಯಾರ ಬಂದ ಇಲ್ಲಪ್ಪ ನನಗೆ ಕೂಡ 100 ರೂಪಾಯಿ ಕೊಡ್ತೀನಿ ಅಥವಾ 80 ರೂಪಾಯಿ ಕೊಡ್ತೀನಿ ಅಂದ್ರೆ ನಾ ಸರ್ ತಗೋಗದೆ ಒಂದು 5-10 ಕೆಜಿ ಸರ್. ಅಲ್ಲಿ ನಾವು 1 ಕೆಜಿ 2 ಕೆಜಿ ಕೇಳೋರು ಗೊತ್ತಾಗ್ಬಿಡ್ತದೆ ಸರ್ ನಮಗೆ.
ಅದಕ್ಕೆ ನಾವೇನು ಮಾಡ್ತೀವಿ, ಅರ್ಧ ಕೆ ಜಿ ಕಾಲು ಕೆ ಜಿನೇ ಕೊಡೋದು. ಎಲ್ಲಿಗೋ ದಿಪ್ ತಪ್ಪಿ ಒಂದು ಕೆ ಜಿ ತಗೋಬೋದು ಇರೋದು ಅಷ್ಟೇ. ಅಲ್ಲಿ ಅಷ್ಟು ಸಿಗಲ್ಲ ಸರ್, ಗೊತ್ತಿದೆಯಲ್ಲ ನಿಮಗೆ ಸಂತೆಯಲ್ಲಿ ನೋಡಿದ್ರಲ್ಲ ಇಷ್ಟಿಷ್ಟು ಎತ್ಕೊತಾರೆ ಕೈಯಲ್ಲಿ, ಅಷ್ಟಕ್ಕೆ ಮುಗೀತು. ಓ, ಒಂದು 100 ರೂಪಾಯಿ ಕೊಡ್ತೀರಿ? ಹೌದು, ಕಡಲೆಪುರಿ ಥರ ಸೇಲ್ ಆಗುತ್ತೆ. ಓಕೆ, ಇದೇನು ಹಾಕಿದ್ರಿ? ಬದನೆ ಸರ್. ಹ್ಞೂ, ಮುಗಿದಿದೆ ಇದು? ಹೌದು ಸರ್. ಕಿತ್ತಾಕಿಲ್ಲೇನು ಹಾಕ್ತೀರಿ ಈಗ? ಅದನ್ನು ಉಳುಮೆ ಮಾಡಿ ಬಿಡ್ತೀವಿ. ಹ್ಞೂ, ಅದಕ್ಕೆ ನವಧಾನ್ಯಗಳ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ಸರ್. ಅದು 1.5 ತಿಂಗಳಾದ್ಮೇಲೆ ಅದನ್ನು ಮಲ್ಚಿಂಗ್ ಮಾಡಿ ಅದಕ್ಕೆ ಬೆಳೆ ಮಾಡ್ತೀವಿ ನೆಕ್ಸ್ಟು. ಹೌದಾ? ಬಾಳೆಗೆ ಪೂರಕ ಅದಕ್ಕೆ ಮಾಡ್ತೀವಿ. ಈಗ ಇದೇನು? ಇದು ಎರಡನೇ ಬೆಳೆ ಸರ್. ಇದು ಮೊದಲು ಅವರೇ ಅದೆಲ್ಲ ಇತ್ತು, ಅದನ್ನು ಉಳುಮೆ ಮಾಡಿ ಈಗ ಟೊಮೊಟೊ ಹಾಕಿದ್ದೀವಿ. ಟೊಮೊಟೊ ಹಾಕಿದ್ದೀವಿ. ಇದು ಟಿಲ್ಲರ್ಗೆ ನಂದು ಏನಂತಂದ್ರೆ ಆಳಿನ ಸಮಸ್ಯೆ ಇದೆಯಲ್ಲ, ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂತ ನಾನು ಇಲ್ಲಿ ಅದು ಟಿಲ್ಲರ್ ಮೂರು ಕಾಲು ಅಡಿ ಬರುತ್ತೆ ಸರ್, ನಮ್ಮ ಟಿಲ್ಲರ್ ಸ್ವರಾಜ್ ಕೋಡು. ಅದಕ್ಕೆ 4.5 ಡಿಸ್ಟೆನ್ಸ್ ಅಲ್ಲಿ ಯಾವ್ಯಾವ್ದೇ ಫಸಲ್ ಮಾಡ್ಲಿ 4.5 ಸರ್. ಅದಕ್ಕೆ ಅಂದ್ರೆ ನೀವು ಆಳ ಇಲ್ದಂಗೆ ಕೆಲಸ ಮಾಡಬಹುದು ಅಂತ? ಕೆಲಸ ಮಾಡ್ಕೊಳ್ಳಿ ಅಂತ. ಇದನ್ನ ಕೈಯಲ್ಲಿ ಕಳೆ ಕಿತ್ಕೋತೀವಿ, ಈ ಮಧ್ಯದಲ್ಲಿ ಕಳೆನ ಕೈಯಲ್ಲಿ ಕಿತ್ಕೋತೀವಿ, ಈ ಮಧ್ಯೆ ಉಳುಮೆ ಮಾಡ್ಕೋತೀವಿ. ಒಂದ್ ಬೆಳೆಗೆ 2 ಸತಿ ಉಳುಮೆ ಮಾಡಿದ್ರೆ ಸಾಕು ಸರ್, ಅಚ್ಚುಕಟ್ಟಾಗಿ ಬೇಸಾಯ ಮಾಡ್ಕೊಂಡ್ರೆ ಸಾಕು ಬರ್ತದೆ. ಈಗ ಇದು ಇಲ್ಲಿ ಬಂದಿದೆಯಲ್ಲ, ಈಗ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಪಟ ಮಾಡ್ತೀವಿ ಇದನ್ನ. ನೆಕ್ಸ್ಟ್ ಇದಕ್ಕೆ ಜೀವಾಮೃತ ಗೋಕೃಪಾಮೃತ ಇದನ್ನ ಕೊಡ್ತೀವಿ. ಅಲ್ಲ, ಮೊದಲೇ ಬಿತ್ತಕ್ಕಿಂತ ಮೊದ್ಲ ಕೊಟ್ಟಿದೀವಿ, ಇದು ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ ಸರ್. ನೆಕ್ಸ್ಟ್ ಇನ್ನೊಂದ 10 ದಿನ ಆದ್ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿ ಪಟ ಮಾಡ್ತೀವಿ ಇದನ್ನ. ಅಷ್ಟೇ ಮುಗಿದೋಯ್ತು? ಮುಗೀತು. ನೆಕ್ಸ್ಟ್ ಇದು ಮೆಣಸಿ ಸರ್. ಅದೇ 4 ಸಾಲ ಸರ್ ಯಾವ್ದಾದ್ರು ಸಂತೆಗೆ. ಈಗ ಇದು ಇವು ನೀರಿಗೆ ಪೈಪು ಸರ್, ಡ್ರಿಪ್ಪು, ಹನಿ ನೀರಾವರಿ. ಇದು ಮೆಣಸಿ, ಇದ್ರ ಮಧ್ಯೆ ಕೋಸ ಹಾಕಿದೀವಿ. ಇದ್ರ ಮಧ್ಯೆ ಕೋಸ ಹಾಕಿದೀವಿ, ಹೂ ಕೋಸ ಇದೆ, ಆ ಕಡೆ ಎಲೆ ಕೋಸ ಇದೆ, ಇಲ್ಲಿ ಮಧ್ಯೆ ಇದೆ. ಇದು ಕೋಸ ಎಲ್ಲ 2 ತಿಂಗಳು ಕಟಾವ್ ಆಗುತ್ತೆ. ಇದು 6 ತಿಂಗಳಿಂದ 7 ತಿಂಗಳಗಂಟ ಮೆಣಸು ಇರ್ತದೆ. ಇದನ್ನ ಮತ್ತೆ ತಕೊಂಡ್ಬಿಡ್ತೀರಿ? ತೆಗಿತೀವಿ, ಕಾಯಿ ಕಿಡೋದಷ್ಟೇ, ಈ ಮೆಳನು ಕಿಡಲ್ಲ. ಕಾಯಿ ಕಿತ್ಬಿಟ್ಟು ಹಂಗೆ ಬಿಡೋದು, ಅದ್ರ ಅಲ್ಲೇ ಕಂಪೋಸ್ಟ್ ಆಗುತ್ತೆ, ಮೆಣಸಿ ಪಾಡು ಮೆಣಸಿ ಉಳ್ಕೋತದೆ. ಸಸಿನ ಜೀವ ಬೀಜನ? ಇದು ಸಸಿ ಸರ್. ಸಸಿ ಹಾಕಿ? ಸಸಿ ಹಾಕಿದೀವಿ. ಅದನ್ನ ಸಸಿ ನೀವು ಮಾಡ್ಕೊಂಡಿರ್ತೀರಾ ಹೇಗೆ? ಇಲ್ಲ, ನರ್ಸರಿ ಇದೆ ಸರ್, ಸ್ವಲ್ಪ ಕಾಲಾವಕಾಶ ಕಮ್ಮಿ ಇದ್ದಕ್ಕೆ ಈಗ ಸ್ಟಾಪ್ ಮಾಡಿದೀನಿ, ಬೇರೆ ನರ್ಸರಿಯಿಂದ ತರ್ತೀವಿ, ಆರ್ಡರ್ ಹೇಳ್ಬಿಡ್ತೀವಿ ಇಂತ ಇಷ್ಟಿಷ್ಟು ಬೇಕು ಅಂತ. ಅದು ಎಲೆಕೋಸ ಆಯ್ತಲ್ವಾ? ಇದು ಬದನೆ ಸರ್. ಬದನೆ ಮಧ್ಯೆ ಕೋಸು, ಇಲ್ಲಿ 2 ಕೋಸ ಇದೆ. ಬದನೆಗೆ ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟಿದೀವಿ, 2 ಕೋಸು ಬದನೆ ಈ ತರ ಮಾಡಿದೀನಿ. ನೀರು ಒಂದೊಂದೇ ಹನಿ ಒಂದೊಂದೇ ಹನಿ ಚೆಲ್ತದೆ ಸರ್. ಓಕೆ. ಈ ನಮ್ಮ ಜಮೀನಲ್ಲಿ ಫೆನ್ಸಿಂಗಿಂದ ನೆಕ್ಸ್ಟು ಅದಕ್ಕೆ ರೋಡ್ ಬೇಕಲ್ಲ ಸರ್. ಎಲ್ಲ ಫಸಲ್ಗಳು ಕೈಗೆ ಬಂದಾಗ, ಏನೇನು ಫಸಲ್ ಮಾಡಿದ್ದೀನಿ ಅದೆಲ್ಲ ಕೈ ಬಂದಾಗ ಇಲ್ಲಿ ಸಾಗಾಟಕ್ಕೆ ತೊಂದರೆ ಆಗಬಾರ್ದು ಅಂತ ಇಲ್ಲಿ ರೋಡ್ ಬಿಟ್ಕೊಂಡಿದ್ದೀನಿ. ಸುತ್ತ ಬೌಂಡ್ರಿಲಿ ರೋಡ್ ಇದೆ ಸರ್ ಇಲ್ಲಿ. ಎಲ್ಲಿ ಇಲ್ಲಿದೆ ನೋಡಿ ಸರ್, ಇದು ರೋಡ್ಗೆ ಅಂತ ಬಿಟ್ಕೊಂಡಿರೋದು 10 ಅಡಿ. ಅದ್ರ ಮಧ್ಯೆ ಇದನ್ನ ವೇಸ್ಟ್ ಆಗಿ ಬಿಡಬಾರ್ದು ಅಂತ ಮೇವಿನ ಕಡ್ಡಿ ಹಾಕಿದ್ದೀರಿ ಹಸುಗಳಿಗೆ. ಇದು ಇನ್ನೊಂದು 5-6 ವರ್ಷಕ್ಕೆ ನಂದು ಎಲ್ಲ ಫಲ ಬಂತು ಚೆನ್ನಾಗಿ ಅಂತಂದಾಗ ಈ ಮೇವಿನ ಕಡ್ಡಿ ತೆಗಿತೀನಿ, ಇಲ್ಲಿ ರೋಡ್ ಮಾಡ್ಕೋತೀನಿ ಸಾಗಾಟಕ್ಕೆ. ಅದನ್ನು ಹಿಂಗೆಲ್ಲ ಬರ್ತದೆ, ಅದಕ್ಕೆಲ್ಲ ಆಳುಗಳು ಬೇಕು. ಆ ಟಿಲ್ಲರ್ಗೊಂದು ಟ್ರಾಲಿ ಹಾಕೊಂಡು ನಿನ್ಸ್ಕೊಂಡ್ರೆ ನಾವೇ ತಗೋಬೋದು. ಯಾವ ಗರಿನೂ ಅಷ್ಟೇ ಸರ್, ಅಲ್ಲಿ ಬಿದ್ದದ್ದು ಅಲ್ಲೇ ನೀವು. ಇಲ್ಲಿ ನೋಡಿ, ಇಲ್ಲಿ ಕಾಯಿ ಬಿದ್ದದೆ, ಇದು 3 ದಿನ ಆದ್ಮೇಲೆ 1 ವಾರಗಟ್ಟಿ ಇಲ್ಲೇ ಬಿದ್ದಿರ್ತದೆ, ಬೇಕಾದಾಗ ಎತ್ಕೊಂಬೋದು ಅಷ್ಟೇ. ಹೌದಾ? ಪೆನ್ಸಿಂಗ್ ಮಾಡಿದ್ಮೇಲೆ ಕಳೆತನ ಕಮ್ಮಿ ಆಗಿದೆ ಸರ್. ಫೆನ್ಸಿಂಗ್ ಮಾಡಿದ್ಮೇಲೆ ಕಳೆತನ ಕಮ್ಮಿ ಆಗಿ, ಕಳೆತನ ಅನ್ನಕ್ಕಿಂತ ಹೆಚ್ಚಾಗಿ ಅವ್ರು ಇವರು ಬಂದಾಗ ಒಂದೊಂದು ಕೈಗಾರಿಕೆಗೆ ಹೋಯ್ತಿದ್ರು. ಈಗ ಫೆನ್ಸಿಂಗ್ ಇದೆಯಲ್ಲ, ಸೇಫ್ಟಿ ಒಂದು ಗೋಡೆ ಆಗಿದೆ ಅದಕ್ಕೆ. ಕರೆಂಟಿಂದ? ಇದು ಸೋಲಾರ್ದು ಸರ್. ಇದು ಕರೆಂಟ್ ಬಿಡಲ್ಲ, ಸೋಲಾರ್ ಮಾಡ್ಕೊಂಡಿದೀವಿ. ಭಯ ಏನಿಲ್ಲ, ಬೆಳಿಗ್ಗೆನಾಗಂತೂ ಬಿಡಲ್ಲ ಯಾವಾಗ್ಲೂ, ಅಪರೂಪಕ್ಕೆ ಬಿಡ್ತೀವಿ ಸರ್. ಏನಾದ್ರು ಮಳೆ ಜಾಸ್ತಿ ಆಯ್ತು, ಹಂದಿ ಬರ್ತವೆ ಅನ್ನೋ ಸೀಸನ್ ಮಾತ್ರ ಬಿಡ್ತೀವಿ ಅಷ್ಟೇ. ಬಿಟ್ಟರು ಬೆಳಿಗ್ಗೆನಾಗ ಬಿಟ್ಟರು ಏನು ತೊಂದರೆ ಇಲ್ಲ ಸರ್. ಅದೇನಂತೆ ಅಂತಂದ್ರೆ ಹಿಡಿದು ಬಿಡ್ತದೆ ಅಷ್ಟೇ, ಕರೆಂಟ್ ಅಲ್ಲೇ ಇಟ್ಕೊಂಬಲ್ಲ.